ಗುತ್ತಿಗೆದಾರ ಅಂಬಿಕಾಪತಿ ಮನೆ ಮೇಲೆ ಐಟಿ ದಾಳಿ ಸತತ 38 ಗಂಟೆಗಳಿಂದ ನಿರಂತರವಾಗಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ನಿರಂತರ ಐಟಿ ಶೋಧ ನಿನ್ನೆ ರಾತ್ರಿ ಅಂಬಿಕಾಪತಿ ಮನೆಯಲ್ಲಿ ಲಾಕರ್ ಅನ್ನು ಪರಿಶೀಲನೆ ಮಾಡಲಾಯಿತು ಸತತ 38 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳು ಶೋಧ ಮಾಡುತ್ತಾ ಇದ್ದಾರೆ ನಿನ್ನೆ ರಾತ್ರಿ ಸಹ ಅಂಬಿಕಾಪತಿ ಮನೆಯಲ್ಲಿ ಲಾಕರ್ ಅನ್ನು ಪರಿಶೀಲನೆ ಮಾಡಿದರು ಲಾಕರ್ ನಲ್ಲಿದ್ದ ಎರಡು ಸೂಟ್ ಕೇಸ್ ಒಳಗೂ ಸಹ ಹಣ ಸೂಟ್ ಕೇಸ್ ನಲ್ಲಿದ್ದ ಹಣ ಏಣಿಕೆ ಕಾರ್ಯ ಶುರು ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಲಾಕರ್ ನಲ್ಲಿದ್ದಂತ ಹಲವು ದಾಖಲೆ ಪತ್ರಗಳನ್ನು ಸಹ ಪರಿಶೀಲನೆ ಮಾಡುತ್ತಾ ಇದ್ದಾರೆ ಈ ಹಿಂದೆ ಮಾಡಿದ್ದ ಟೆಂಡರ್ ದಾಖಲೆಗಳ ಪರಿಶೀಲನೆ ಸಹ ಆಗ್ತಾ ಇದೆ ನೆನ್ನೆ ರಾತ್ರಿ ಅಂಬಿಕಾಪತಿ ಮನೆಯಲ್ಲಿ ಲಾಕರ್ ಅನ್ನು ಪರಿಶೀಲನೆ ಮಾಡಿದಾಗ ಅಲ್ಲೂ ಸಹ ಎರಡು ಸೂಟ್ ಕೇಸ್ ಪತ್ತೆಯಾಗಿದೆ ಆ ಸೂಟ್ ಕೇಸ್ ನಲ್ಲಿ ಎಷ್ಟಿದೆ ಹಣ ಅಂತ ಈಗ ಎಣಿಕೆಯನ್ನ ಮಾಡಲಾಗ್ತಾ ಇದೆ ಐಟಿ ಅಧಿಕಾರಿಗಳಿಂದ ಎಲ್ಲಿ ನೋಡಿದ್ರು ದೊಡ್ಡ ಚಿನ್ನಾಭರಣ ಆಸ್ತಿಯ ದಾಖಲೆ ಪತ್ರಗಳು ಎಲ್ಲ ಪತ್ರಗಳನ್ನು ಸಹ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ ಸತತ 38 ಗಂಟೆಗಳಿಂದ ನಿರಂತರವಾಗಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ ಲಾಕರ್ ನಲ್ಲಿದ್ದಂತ ಹಲವು ದಾಖಲೆಗಳ ಪತ್ರಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಎಲ್ಲಿ ಹುಡುಕಿದ್ರು ಸಹ ದುಡ್ಡು ಸಿಗ್ತಾ ಇದೆ ನೆನ್ನೆ ಲಾಕರ್ ಅನ್ನು ಓಪನ್ ಮಾಡಿ ನೋಡಲಾಯಿತು ಐಟಿ ಅಧಿಕಾರಿಗಳಿಂದ ಅಲ್ಲೂ ಸಹ ಎರಡು ಸೂಟ್ಕೇಸ್ಗಳು ಸಿಕ್ಕಿದೆ ಅದರಲ್ಲಿ ಎಷ್ಟು ಹಣ ಇದೆ ಹಾಗಾದ್ರೆ ಅದರ ಎಣಿಕೆ ಕಾರ್ಯವನ್ನು ಈಗ ಐಟಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ದಾಖಲೆ ಪತ್ರಗಳು ಸಹ ಆ ಲಾಕರ್ ನಲ್ಲಿತ್ತು ಚಿನ್ನಾಭರಣ ಇತ್ತು ಅದು ಎಷ್ಟು ಬೆಲೆ ಬಾಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಮುಂದುವರಿಸಲಾಗಿದೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಈಗ ಎಲ್ಲಿ ಹುಡುಕಿದ್ರು ಐಟಿ ಅಧಿಕಾರಿಗಳಿಗೆ ದುಡ್ಡು ಸಿಗ್ತಾ ಇದೆ ಅಂಬಿಕಾ ಪತಿ ಮನೆಯಲ್ಲಿ ಹಾಗಾದ್ರೆ ನೆನ್ನೆ ಸಹ ಲಾಕರ್ ನಲ್ಲಿ ಎರಡು ಸೂಟ್ ಕೇಸ್ ಸಿಕ್ಕಿದೆಯಂತೆ ಎಷ್ಟು ಹಣ ಸಿಕ್ಕಿದೆ ಯಾವೆಲ್ಲ ದಾಖಲೆಗಳು ಪತ್ತೆ ಆಗಿದೆ ಹಾಗಾದ್ರೆ ಐಟಿ ಅಧಿಕಾರಿಗಳಿಗೆ ಪ್ರಗತಿ ಹೌದು ಯಾಕಂದ್ರೆ ಕಳೆದ 38 ಗಂಟೆಗಳಿಂದ ನಿರಂತರವಾಗಿ ದಾಳಿ ನಡೆಸಿ ಒಂದು ಪರಿಶೀಲನೆಯಲ್ಲಿ ಐಟಿ ಅಧಿಕಾರಿಗಳು ಏನು ತೊಡಗಿದ್ದಾರೆ ನಿನ್ನೆ ರಾತ್ರಿ ಎರಡು ಸೂಟ್ ಕೇಸ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಹೀಗಾಗಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸುಲ್ತಾನ್ ಪಾಳ್ಯದ ಅಪಾರ್ಟ್ಮೆಂಟ್ ಏನಿದೆ ಅಲ್ಲೂ ಅಷ್ಟೇ ಮತ್ತೆ ಮಾನ್ಯತೆ ಚೆಕ್ ಪಾರ್ಕ್ ನಲ್ಲೂ ಅಷ್ಟೇ ಹೀಗೆ ಎಲ್ಲ ನೋಡಿದ್ರು ಹಣ ಕೂಡ ಸಿಕ್ತಾನೇ ಇದೆ ಹೀಗಾಗಿ ಇನ್ನೂ ಕೂಡ ರೆಡ್ ಕಂಟಿನ್ಯೂ ಆಗಿರೋದು ಎಲ್ಲ ದಾಖಲೆಗಳ ಪರಿಶೀಲನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ತೊಡಗಿರುವಂತದ್ದು ಪ್ರಮುಖವಾಗಿ ಹಣದ ಮೂಲದ ಬಗ್ಗೆ ಒಂದು ಮಾಹಿತಿಯನ್ನ ಐಟಿ ಅಧಿಕಾರಿಗಳು ತೆಗೆದುಕೊಳ್ತಿದ್ದಾರೆ ಎಲ್ಲಿಂದ ಹಣ ಬಂತು ಏನು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಿರುವಂತದ್ದು ಇನ್ನೂ ಕೂಡ ರೆಡ್ ಕಂಟಿನ್ಯೂಷನ್ ಆಗಿರೋದ್ರಿಂದ ಮಹಾಜರು ಪ್ರಕ್ರಿಯೆ ಒಂದು ಬಾಕಿ ಇರುತ್ತೆ ಒಂದು ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಿದ ನಂತರವಷ್ಟೇ ಐಟಿ ದಾಳಿ ಕಂಪ್ಲೀಟ್ ಆಗಿ ಮುಕ್ತಾಯ ಆಗುವಂತದ್ದು ಈ ವೇಳೆ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ ಇಂಥ ದಿನ ಬಂದು ಒಂದು ವಿಚಾರಣೆಗೆ ಹಾಜರಾಗಿ ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ ಆ ನಂತರ ಅಷ್ಟೇ ಒಂದು ತನಿಖೆ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಪಾರ್ಟ್ ಶುರು ಆಗುವಂತದ್ದು ಸದ್ಯಕ್ಕೆ ಇವರ ಮನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಕೂಡ ಲಭ್ಯ ಇರುವಂತದ್ದು ಅದನ್ನು ಕೂಡ ಮೌಲ್ಯಮಾಪನ ಮಾಡಿರುವಂತದ್ದು ಐಟಿ ಅಧಿಕಾರಿಗಳು ಮತ್ತೆ ನಿನ್ನೆ ರಾತ್ರಿ ಮತ್ತೆ ಎರಡು ಸೂಟ್ ಕೇಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಏನ್ ಹೇಳಲಾಗ್ತಿದೆ ಅದ್ರ ಒಂದು ಕೂಡ ಲೆಕ್ಕಾಚಾರವನ್ನ ಐಟಿ ಅಧಿಕಾರಿಗಳು ಹಾಕ್ತಿರುವಂತದ್ದು ಹೀಗಾಗಿ ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಐಟಿ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಎಲ್ಲಿಂದ ಹಣ ಬಂತು ಏನು ಅನ್ನೋದ್ರ ಒಂದು ಎನ್ಕ್ವೈರಿ ಇದೀಗ ಶುರು ಆಗಿರುವಂತದ್ದು ಅಂದ್ರೆ ಕಳೆದ 38 ಗಂಟೆ ಕಳೆದ್ರು ಕೂಡ ಇನ್ನು ಕೂಡ ರೇಡ್ ಕಂಟಿನ್ಯೂ ಆಗಿರುವಂತದ್ದು ಸುಲ್ತಾನ್ ಪಾಳ್ಯದ ಏನ್ ಪ್ರದೀಪ್ ಅವರ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಫ್ಲಾಟ್ ಅಲ್ಲೂ ಕೂಡ ಒಂದು ರೇಡ್ ಅನ್ನ ಮಾಡಿದ್ರು ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಣ ಸಿಕ್ಕಿತ್ತು ಮತ್ತೆ ಚಿನ್ನಾಭರಣಗಳು ಕೂಡ ಸಿಕ್ಕಿತ್ತು ಮತ್ತೆ ಮಾನ್ಯತೆ ಟೆಕ್ ಪಾರ್ಕ್ ನಲ್ಲಿರುವಂತಹ ಈ ನಿವಾಸ ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಏನು ವಿಶಲ್ಸ್ ಅಲ್ಲಿ ತೋರಿಸ್ತಾರೆ ಈ ನಿವಾಸದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಣ ಲಭ್ಯ ಆಗಿರುವಂತದ್ದು ಇನ್ನೂ ಕೂಡ ರೇಟ್ ಕಂಟಿನ್ಯೂಷನ್ ಆಗಿರೋದ್ರಿಂದ ಸ್ಥಳೀಯ ಪೊಲೀಸರನ್ನು ಕೂಡ ಒಂದು ಏನ್ ಭದ್ರತೆಗೆ ಒಂದು ನಿಯೋಜನೆ ಮಾಡ್ಕೊಳ್ಳಲಾಗಿದೆ ಯಾಕಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದೇ ಇರಲಿ ಅಂತ ಅಂದ್ಬಿಟ್ಟು ಸ್ಥಳೀಯ ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಹಣ ಎಲ್ಲವೂ ಕೂಡ ಸಿಕ್ಕಿರೋದ್ರಿಂದ ಅದರ ಮೌಲ್ಯಮಾಪನವನ್ನ ಐಟಿ ಅಧಿಕಾರಿಗಳು ಮಾಡಬೇಕಾಗತ್ತೆ ಮತ್ತೆ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸ್ಬೇಕಾಗತ್ತೆ ಮಹಾಜರು ಪ್ರಕ್ರಿಯೆ ಮುಗಿದ ನಂತರವಷ್ಟೇ ಅವರಿಗೆ ಒಂದು ನೋಟಿಸ್ ಅನ್ನ ತರು ಮಾಡಿ ಒಂದು ವಿಚಾರಣೆಯನ್ನ ನಡೆಸಲಿದ್ದಾರೆ ಪ್ರಗತಿ ಇನ್ನು ಚೇತನ್ ಲಾಕರ್ ನಲ್ಲಿ ಕೇವಲ ಹಣ ಮಾತ್ರ ಅಲ್ಲ ಸಾಕಷ್ಟು ದಾಖಲೆಗಳು ಸಹ ಪತ್ತೆಯಾಗಿದೆ ಅದರಲ್ಲಿ ಈ ಹಿಂದೆ ಮಾಡಿದಂತ ಟೆಂಡರ್ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಎಸ್ ಪ್ರಗತಿ ಅಂದ್ರೆ ಇವರು ಇದುವರೆಗೂ ಕೂಡ 8 ವರ್ಷ ಆದ ನಂತರ ಯಾವುದೇ ರೀತಿಯ ಒಂದು ಟೆಂಡರ್ ನಲ್ಲಿ ಭಾಗವಹಿಸಿರ್ಲಿಲ್ಲ ಅನ್ನೋದು ಕೆಂಪಣ್ಣ ಅವರ ಮಾತಾಗಿರುವಂತದ್ದು ಈಗಿದ್ರು ಕೂಡ ಸಾಕಷ್ಟು ಒಂದು ಡಾಕ್ಯುಮೆಂಟ್ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಯಾಕಂದ್ರೆ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ
ಇವರು ಅಮೃತಪತಿ ಆಗಿರೋದ್ರಿಂದ ನಗರದ ಪ್ರಮುಖ ಕಾಮಗಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಗುತ್ತಿಗೆದಾರರು ಮಾಡ್ತಿರುವಂತಹ ಒಂದು ಕಾಮಗಾರಿಗಳಿರ್ಬೋದು ಹೀಗೆ ಹಲವು ಒಂದು ಡಾಕ್ಯುಮೆಂಟ್ಸ್ ಗಳಿರ್ತವೆ ಹೀಗಾಗಿ ಆ ಒಂದು ದಾಖಲೆಗಳ ಪರಿಶೀಲನೆಯಲ್ಲಿ ಐಟಿ ಅಧಿಕಾರಿಗಳು ತೊಡಗಿರುವಂತದ್ದು ಯಾಕಂದ್ರೆ ಸಾಕಷ್ಟು ಬಿಲ್ ಬಾಕಿ ಇತ್ತು ಐಟಿ ಏನು ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಇತ್ತು ಅದನ್ನು ಕೂಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.